ನನಗೆ ನಿಜವಾಗ್ಲೂ ಸರ್ ಒಂದು ಸರಿ ಅಲ್ಲ ಎರಡು ಸರಿ ಅಲ್ಲ ಸುಮಾರು ಸರಿ ಸುಸೈಡ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ, ಬಟ್ ಮಕ್ಕಳಿಗೋಸ್ಕರ ಬದುಕಿದ್ದೀನಿ ಸರ್ ನಾನು. ನಿಜವಾಗ್ಲೂ ನಿಮ್ಮ ವಿಡಿಯೋ ನೋಡಿದಾಗ್ಲಿಂದ ನನಗೆ ಇನ್ನೂ ತುಂಬ ಧೈರ್ಯ ಇದೆ ಸರ್, ನಾನು ಬದುಕಬೇಕು ನನ್ನ ಮಕ್ಕಳಿಗೋಸ್ಕರ. ನನಗೆ ಇವಾಗ 4 ತಿಂಗಳು ಬದುಕಿದೆ ಸರ್ ನನಗೆ, ತುಂಬಾ ಧೈರ್ಯ ಎಲ್ಲದು ಪ್ರತಿಯೊಂದು ಇದೆ. ಬಟ್ ಮೈಂಡ್ ನನಗೆ ಒಂದೊಂದ್ಸತಿ ಮೈಂಡ್ ಅಪ್ಸೆಟ್ ಆಗುತ್ತೆ, ಅದು ಮನೇಲಿ ನೈಟ್ ಹೊತ್ತು ನನ್ನ ಮಕ್ಕಳ ಜೊತೆಗೆ ಇದ್ದಾಗಲೇ ಆ ತರ ಆಗ್ಬಿಡುತ್ತೆ ನನಗೆ. ಇಲ್ಲ, ಅದನ್ನ ನಿನ್ನ ಪ್ರಾಣವನ್ನು ನೀನ್ ಕಳ್ಕೊಳ್ಳೋದ್ಕಿಂತ ಅದು ಬಂದಾಗ ನೀನಂತೂ ತಡೆಯೋಕ್ ಸಾಧ್ಯನೇ ಇಲ್ಲ. ಅಂಡ್ ಈ ರೀತಿ ನೋವು ಅನುಭವಿಸೇ ಹೋಗ್ಬೇಕು ಅಂತ ಏನಿಲ್ಲ, ಬಟ್ ಆಚೆ ಸಂಬಂಧಿಕರ ಮುಖವನ್ನ ನೋಡೋಕ್ ಆಗದೇನು ಹೋಗ್ತಾ ಇದಾರೆ, ನಿನ್ಗೆ ಅದ್ರ ಬಗ್ಗೆ ಅರಿವಿದೆ ಅಂತ ಅನ್ಕೊಳ್ತೀನಿ. ಅಂತದ್ರಲ್ಲಿ ನೀನ್ ಸ್ವಲ್ಪ ಆರೋಗ್ಯವಾಗಿದ್ದೀಯ, ನಿನ್ಗೇನು ಆಕ್ಸಿಜನ್ ಬೇಕಾಗಿಲ್ಲ, ನಿನಗೆ ಒತ್ತು ಮೂಳೆ ತೊಂದರೆ ಇಲ್ಲ. ಬಟ್ ಅವ್ರಿಗೆ ಇಂತ ನಿಮ್ಮಂತ ನೋವುಗಳು 1000 ಇದಾವೆ, ನಿಮ್ಗೆ ಏನ್ ನೋವಿದೆ ಅವ್ರಿಗೂ ಇದೆ. ಬಟ್ ಅವ್ರಿಗೆ ಹೆಂಗಿರೋದ್ ಗೊತ್ತಾ, ನೀ ಯಾರಾದ್ರೂ ಬಿಟ್ಟು ಹೋಗ್ಲಿ, ಯಾರಾದ್ರೂ ನೋವು ಕೊಡ್ಲಿ, ನನ್ನ ಆಸ್ಪತ್ರೆಯಿಂದ ಡಾಕ್ಟರ್ ಬದುಕಿಸಿ ಆಚೆ ಕಳಿಸ್ಬಿಟ್ರೆ ಸಾಕು, ಭಿಕ್ಷೆ ಬೇಡಾದ್ರೂ ಬದುಕತ್ನಿ ಅಂತ ಅವ್ರಿಗೆ. ಅವರು ಯಾರು ಆ ಬೆಡ್ ಮೇಲೆ ಒದ್ದಾಡ್ತಿರೋರು ಸರಿ, ಪ್ರತಿಯೊಂದನ್ನು ನೋಡ್ತಾನೆ ಇದ್ದೀವಿ ಸರ್. ಆದ್ರೂ ನನ್ನ ಮನಸ್ಸಿನ ನೋವಿಗೆ ನಿಮ್ ಎರಡ್ ಮಾತು ಕೇಳಿದ್ರೆ ನನ್ನ ಮನಸ್ಸು ಸಮಾಧಾನ ಆಗ್ಬೋದೇನೋ ಅನ್ನೋ. ಅರೇ ರಾಧಾ ಅವರೇ, ನೀವ್ ಯಾವಾಗ ಮಾತಾಡಿದ್ರು ಅಂಡ್ ಬಹಳ ನಂಗೆ ಖುಷಿಯಾಗಿದ್ದು. ಅಂಡ್ ಎಲ್ಲೋ ಒಂದ್ ಕಡೆ ನೀವು ತುಂಬಾ ಎರಡ್ ತಿಂಗಳಿಂದ ಕೇಳ್ತಾ ಇದ್ರೆ ಒಂದು ಚಿಕ್ಕ ಸಮಾಧಾನ ಆಗಿದೆ ಅಂದಾಗ ನಮ್ಗೆ ಅದು ಬಹಳ ಖುಷಿ. ನಿಜವಾಗ್ಲೂ ಸರ್ ನನ್ನ ಲೈಫ್ ಅಲ್ಲಿ ಈ ತರ ವಿಡಿಯೋಸ್, ನನ್ನ ಸ್ಕ್ರೀನ್ ಟಚ್ ಮೊಬೈಲ್ ಹಿಡಿದು ಸುಮಾರು 1.5 ವರ್ಷ ಆಯ್ತು ಅಷ್ಟೇ ಸರ್, ನಾನು ಕೀಪ್ಯಾಡ್ ಸೆಟ್ ಯೂಸ್ ಮಾಡ್ತಾ ಇದ್ದಿದ್ದು. ನನ್ ಮುಂಚೆ ತುಂಬಾ ಚೆನ್ನಾಗಿದ್ದೆ, ತುಂಬಾ ಧೈರ್ಯಶಾಲಿ, ನಾನು ಪೆಟ್ರೋಲ್ ಬಂಕ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಸರ್ ನಾನು. ಆಮೇಲೆ ತರಕಾರಿ ವ್ಯಾಪಾರ ಅಂಗಡಿ ಎಲ್ಲ ಮಾಡ್ಕೊಂಡು ಕಷ್ಟದಿಂದ ಜೀವನ ಮಾಡಿದೆ ಸರ್. ನನಗೆ ತಂದೆ ತಾಯಿ ಯಾರು ಇಲ್ಲ. 8 ವರ್ಷ ಆಯ್ತು ಸರ್ ಮದ್ವೆ ಆಗಿ. ನಮ್ಮ ಮನೆಯವರು ಲಾರಿ ಡ್ರೈವರು. ಮನೇಲಿ ತುಂಬಾ ಟಾರ್ಚರ್ ಸರ್. ಇವಾಗ 4 ತಿಂಗಳಾಯ್ತು ಅವ್ರು ಹೋಗಿ, ಹಂಗಾಗಿ ನನ್ಗೆ ಬಹಳ ಹಿಂಸೆ ಸರ್. ಅವ್ರು ಸರ್ ಬಿಟ್ಟು ಹೋಗಿದ್ದಾರೆ ಸರ್. ಯಾಕೆ, ಏನಾಯ್ತು? 8 ವರ್ಷದಿಂದಲೂ ಇದೇ ಪ್ರಾಬ್ಲಮ್ ಸರ್ ನಮ್ಮ ಮನೇಲಿ. ನಮ್ಮಅಮ್ಮ ಅವ್ನ್ ಮದ್ವೆ ಆಗಿ ಒಂದ್ ಸ್ವಲ್ಪ ದಿನ ನೋಡ್ಕೊಂಡು ಹೋದ್ರಿ ಸರ್. ನಾವು ಮದ್ವೆ ಫಿಕ್ಸ್ ಮಾಡ್ಕೊಂಡು ಮುಂಚೆಯಿಂದಲೂ ಕಷ್ಟ ಪಟ್ಕೊಂಡೆ ಬಂದ್ವಿ ಸರ್. ನನ್ಗೆ ಎಲ್ಲರಿಗೂ ಹೇಳ್ತಿದ್ದೆ ಸರ್, ನನ್ಗೆ ಅದೇನು ಲಾರಿ ಡ್ರೈವರ್ ಅಂದ್ರೆ ಎಲ್ಲರೂ ಆತರ ಇರ್ತಾರೆ ಅಂತಲ್ಲ ಸರ್. ಆ ಕೆಲಸನೇ ಸ್ವಲ್ಪ ನನ್ಗೆ ವಿರೋಧ. ನನ್ಗೆ ಎಲ್ಲರಿಗೂ, ನಾನು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ನನ್ನ ಬಂಕ್ ಅಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅವ್ರ ಬಿಹೇವಿಯರ್ ನನ್ಗೆ ಇಷ್ಟ ಆಗ್ತಿರ್ಲಿಲ್ಲ. ಎಲ್ಲರಿಗೂ ಹೇಳ್ತಾ ಇದ್ದೆ ನಾನು, ಏ ಮದ್ವೆ ಆಗ್ಬಿಡ್ರಿ, ಈ ತರ ಹಿಂಗ್ ಮಾಡ್ತಾರೆ, ದುಡ್ಡು ಕೊಡುವಾಗ ಅಯ್ಯೋ ಹಿಂಗ್ ಟಚ್ ಮಾಡ್ತಾರೆ ಕೈನ, ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಂಡು ನಗದು ಹಿಂಗ್ ಮಾಡ್ಕೊಂತಿದ್ದೆ ಸರ್ ನಾನು. ಏ ಅವ್ರು ಹೆಂಗ್ ಬಿಹೇವ್ ಮಾಡ್ತಾರೆ ನನ್ಗೆ ಇಷ್ಟನೇ ಆಗಲ್ಲ, ಏನ್ ಜನಪ್ಪ ಏನ್ ಹುಡುಗ್ರು ಇವ್ರು ಅಂತ ಹಿಂಗ್ ಬೈಕ್ ಅಂತಿದ್ದೆ. ಅವ್ರು ಬಂದು ನೋಡ್ಕೊಂಡು ಹೋದ್ರಷ್ಟೇ ಸರ್ ನಮ್ಮ ಮನೇಲಿ ನಮ್ಮ ಅಮ್ಮನು ಬೇಡ ಬಿಡಮ್ಮ ಯಾಕೋ ಇಷ್ಟ ಇಲ್ಲ ಅಂತ ಅಂತೆಲ್ಲ ಹೇಳಿದ್ರು. ಫೋನ್ ಅಲ್ಲೆಲ್ಲ ಮಾತಾಡಿದ್ರು, ನಮ್ಮ ಅಮ್ಮ ಹುಷಾರಿಲ್ಲ, ಹಾರ್ಟ್ ಪೇಷಂಟ್ ಕಣಮ್ಮ, ನಾನು 15 ಸಾವಿರ ದುಡಿತೀನಿ, ನಾನು ಚೆನ್ನಾಗಿ ನೋಡ್ಕೊಂತೀನಿ, ಏನು ಪ್ರಾಬ್ಲಮ್ ಮಾಡಲ್ಲ, ಇಲ್ಲೇ ಇರುವಂತೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು ಸರ್. ಒಪ್ಕೊಂಡ್ವಿ, ಮದ್ವೆನೂ ಆಯ್ತು. ಅವ್ ಮದ್ವೆಗಿನ ಮುಂಚೆ ಒಂದು ಅಫೇರ್ ಇತ್ತು ಅಂತ ಗೊತ್ತಾಯ್ತು ನಮಗೆ. ಆದ್ರೂ ನಾವೆಲ್ಲ ಕೂರಿಸ್ಕೊಂಡು ಬುದ್ಧಿ ಹೇಳಿದ್ವಿ ಸರ್. ಇವತ್ತಿನವರೆಗೂ ಬುದ್ಧಿ ಕಲಿತಾನೆ ಇಲ್ಲ, ಜೀವನ ಅದ್ರಲ್ಲೇ ಕಳೀತಾರೆ, ನಮ್ಗೆ ನೋವು ಕೊಡ್ತಾರೆ. ತುಂಬಾನೇ ನೋವು ಸರ್, ಒಂದಾದ್ರೆ ತಡ್ಕೋಬಹುದು, ಇಲ್ಲಿ ಆಲ್ರೆಡಿ ಒಂದ್ 3-4 ಆಗೋಯ್ತು. ಬಹಳ ನನ್ ಮನ್ಸಿಗೆ ನೋವು ಮಾಡ್ತಾರೆ. ಅವರು ಬೇರೆ ಸಂಬಂಧದಲ್ಲಿ ಇದಾರೆ ಅನ್ನೋದು ಹೌದು ಸರ್. ಒಬ್ಬ ಹೆಂಡತಿಯಾಗಿ ಆಫ್ ಕೋರ್ಸ್ ಅದನ್ನ ತಡ್ಕೊಳ್ಳೋದು ಬಹಳ ಕಷ್ಟ, ಬಟ್ ಅವ್ರನ್ನ ಬದಲಾಯಿಸೋ ಪ್ರಯತ್ನ ಮಾಡಿದೀರಾ ಕೂಡ ನೀವು? ಪ್ರಯತ್ನ 8 ವರ್ಷದಿಂದ ಅದು ಆಯ್ತು ಸರ್, ಮುಗೀತು, ಜಗಳ ಎಲ್ಲ ಆಯ್ತು, ಸಮಾಧಾನವಾಗಿ ಹೇಳಿದ್ದು ಆಯ್ತು ಸರ್. ಅದು ಒಬ್ಬ ದೊಡ್ಡ ಮಗ ಇದೆ ನನಗೆ, 6 ವರ್ಷದನು. ಈಗ ಜೂನ್ 6ಕ್ಕೆ 6 ವರ್ಷ ತುಂಬಿ 7 ಬೀಳುತ್ತೆ ಸರ್. ಅಮ್ಮ ರೀಸೆಂಟ್ ಅಮ್ಮನಿಗೆ ಆ ವಿಷಯ ಗೊತ್ತಾಯ್ತು. ನಾನಲ್ಲಿ ಇರ್ದಾಗ ಒಂದ್ 3 ತಿಂಗಳು ಅಲ್ಲಿದ್ದೆ ಸರ್. ಅವ್ರ ಮನೆಗೆ ಬರ್ತಿರ್ಲಿಲ್ಲ, ಹೆಂಗೋ ಒಂಥರ ಬೇಕಾಬಿಟ್ಟು ಮಾಡ್ತಿದ್ರು. ನಾನು ವಾಪಸ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಗೊತ್ತಿರ್ಲಿಲ್ಲ, ಸಾಲ ಮಾಡ್ಕೊಂಡು ಮದ್ವೆಯಾಗಿದ್ದು ಅಂತ ವಾಪಸ್ ಬಂತು ಅವ್ರ ಮನೇಲೆ ಇದ್ದೆ. ಅವಾಗ ಕರಿಯಾಗಿ ಬಂದ್ರು, ನಮ್ಮ ಅಮ್ಮನ ಎದುರಿಗೆಲ್ಲ ಹಿಂಗೆ ಮಾತಾಡಿ ವಾದ ನಡೀತು. ಅಮ್ಮನು ಒಂದ್ಸ ಬಹಳ ಅವ್ರು ಇನ್ನೋಸೆಂಟ್ ಅಂತ. ನಿಜವಾಗ್ಲೂ ಸರ್ ನಮ್ಮ ಅಪ್ಪಾಜಿ ಇಲ್ಲ, ನಮ್ಮಅಮ್ಮ ತುಂಬಾ ಕಷ್ಟಪಟ್ಟು ಸಾಕಿದಾರೆ ನಮ್ಮಅಮ್ಮ. ಲೈಫ್ ಇಷ್ಟು ಮಟ್ಟಿಗೆ ಆಗಿ ಕೊನೆಗೆ ಅವ್ರು ನಮ್ಮಅಮ್ಮ ತೀರೋದ್ರು ಸರ್. ಅಮ್ಮ ತೀರೋದ್ಮೇಲೆ ನನ್ಗೆ ಯಾರೂ ಇಲ್ಲ, ನನ್ಗೆ ಅವರೇ ಎಲ್ಲ ಪ್ರಪಂಚ ಅಂತ ನಂಬಿ ನಾನು ಅವ್ರ ಜೊತೆ ಚೆನ್ನಾಗಿದ್ದೆ ಸರ್. ನಾನು ಅವ್ರು ಏನಾದ್ರು ಮಾಡ್ಕೊಂಡ್ಲಿ ಅಂತ ಲೈಫ್ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಬರ್ತಾನೆ. ಅವ್ರ ತಪ್ಪುಗಳನ್ನ ಮಾಡೋದು ಸಿಗೆ ಬಿದ್ರೆ ನನ್ ಮಾಡಿದ ತಪ್ಪಾಯ್ತು, ಹಾಗೆ ಹೀಗೇನು ಸರ್ ಸಿಗೆ ಏನು ಇನ್ ಡೈರೆಕ್ಟ್ ಸಿಗೆ ಬೀಳ್ಲಿಲ್ಲ ಅಂದ್ರೆ ನಮಗೆ ಟಾರ್ಚರ್ ನಾನು ಮಾಡೇ ಇಲ್ಲ,
ಏನ್ ನನ್ನ ಹಂಗ್ ಮಾಡೋದು, ನೀನ್ ಹಿಂಗ್ ಮಾಡೋದು, ಹಾಗೆ ಹೀಗೆ, ನೀನು ಏನ್ ನಾನು ಬಿಟ್ಬಿಟ್ಟು ತಿಂಗಳನ್ ಗಟ್ಲೆ ಹೋಗ್ತೀನಿ, ನೆಟ್ಟಗಿದೀಯ ನೀನು ಅಂತಳು ಇಂತಳು ನನಗೆ ಕೇಳಕ್ಕೆ ಆಗಲ್ಲ ಸರ್. ಬಹಳ ಹಿಂಸೆ, ಒಬ್ಬನೇ ಮಗ ಸಾಕು ಈ ಜೀವನದಾಗೆ, ಇವರಿಂದ ನೋವು ಪಟ್ರೆ ಸಾಕು ಅಂತ ಅವನ್ನೇ ನೋಡ್ಕೊಂಡು ಟೈಲರಿಂಗ್ ಮಾಡ್ಕೊಂಡು ಇವಾಗ ನೆಮ್ಮದಿಯಾಗಿದ್ದೆ ಸರ್. ಇವಾಗ ರೀಸೆಂಟ್ ಆಗಿ ಇಲ್ಲ, ಇನ್ನೊಂದು ಪಾಪ ಆದ್ರೆ ಇನ್ನೂ ಚೆನ್ನಾಗಿರ್ತೀನಿ. ನಾನು ಯಾರು ಸಹವಾಸ ಮಾಡಲ್ಲ ಸರ್ ಅಮ್ಮ, ಎಲ್ಲರೂ ಕೇಳ್ತಾರೆ ನಮಗೆ, ಏ ನೀನೇನು ಮನುಷ್ಯರ್ವೇನೋ, ನಿನ್ಗೆ ನೀನು ಇಲ್ವೇನೋ ಅಂತೆಲ್ಲ ಮಾತಾಡ್ತಾರೆ ನನಗೆ. ಅನ್ನತ್ತಿ ಇವತ್ತು 4 ತಿಂಗಳಾಯ್ತು ಪಾಪ ಮಾಡ್ಕೊಂಡು, 8 ದಿವಸ ಪಾಪ ಬಿಟ್ಟೋದರು, ಇವತ್ತಿಗೂ ನಾವು ಸುದ್ದಿ ಇಲ್ಲ ಸರ್. ಯಾರು ಹೇಳರು ಕೇಳರು ಯಾರು ಇಲ್ಲ ಅಂತ ಬಹಳ ಬ್ಲಾಕ್ ಮೇಲ್ ಮಾಡ್ತಾರೆ ಸರ್ ನನಗೆ. ಯಾವತ್ತೂ ನನ್ನ ಫೀಲಿಂಗ್ಸ್ಗೆ ಬೆಲೆನೆ ಕೊಟ್ಟಿಲ್ಲ ಸರ್ ನನಗೆ. ಅಳ್ಬೇಡಿ, ಮೊದ್ಲು ಅಳ್ಬೇಡಿ ಆಮೇಲೆ ಅಳೋಣ. ಮೊದ್ಲು ಅಳ್ಬೇಡಿ ಸರ್, ನನಗೆ ಫೋನ್ ಮಾಡೋದ್ಕಿಂತ ಮುಂಚೆ ನನ್ನ ಮನ್ಸಲ್ಲಿ ಅನ್ಕೊಂಡ್ಬಿಟ್ಟಿದೆ ಸರ್, ನಾನು ಒಂದು 1/2 ಗಂಟೆ ಅಷ್ಟೇ ಮಾತಾಡ ಸರ್, ನೀವು ಹೇಳೋ ಪ್ರತಿಯೊಂದು ಮಾತನ್ನು ನಾನು ಕೇಳಬೇಕು. ನನ್ನ ಲೈಫಲ್ಲಿ ನಾನು ಯಾರ ಮಾತನ್ನು ಕೇಳಿದೆ, ನನ್ನ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀನಿ ಸರ್. ನಾನು ನನ್ನ ಸ್ವಂತ ಸ್ವಂತ ನಿರ್ಧಾರದಿಂದ ನನ್ನ ಲೈಫ್ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ಎಷ್ಟು ಜನ ಮಕ್ಕಳು ನಿಮಗೆ? ಇಬ್ರು ಮಕ್ಕಳು ಸರ್. ಓಕೆ, ಬಿಟ್ಟು ಹೋಗಿ ಎಷ್ಟು ದಿನ ಆಯ್ತು? ಫಸ್ಟ್ ಪಾಪು ಇದ್ದಾಗ 2 ತಿಂಗಳು ಪ್ರೆಗ್ನೆಂಟ್ ಅಲ್ಲಿ ಬಿಟ್ಟೋದ್ರೆ ಸರ್, 9 ತಿಂಗಳಿಗೆ ಬಂದ್ರು ಅಮ್ಮ ಆಂಟಿ, 2 ತಿಂಗಳು ಪಾಪು ಬಿಟ್ಟೋದ್ರು, 6 ತಿಂಗಳು ಆದ್ಮೇಲೆ ಬಂದ್ರು. ಆಮೇಲೆ ಈಗ ಕಡೆಯದಾಗಿ ಬಿಟ್ಟು ಹೋಗಿ ಎಷ್ಟು ದಿನ ಆಯ್ತು? ಹಿಂಗೆ ಹೋಗ್ತಾನೆ, ಇವಾಗ 4 ತಿಂಗಳು ಆಯ್ತು ಸರ್, 8 ದಿವಸ ಪಾಪು ಬಿಟ್ಟೋಗಿ 3/4 ತಿಂಗಳು ಆಯ್ತು. ಹೋಗಿ ನಿನ್ನೆ ನನ್ನ ತಮ್ಮನ ಫೋನಿಗೆ ಫೋನ್ ಮಾಡಿದ್ರಂತೆ ಸರ್ ಅವರು. ನಾನು ಆ ಗಾಬರಿಯಲ್ಲಿ ನಿಮ್ಮ ಫೋನು ಟ್ರೈ ಮಾಡೋಕ್ಕೆ, ನನಗೆ ನಂಬರ್ ಸಿಗ್ತಾ ಇಲ್ಲ, 2-6 ನಂಬರಿಗೆ ನಾನು ಫೋನ್ ಮಾಡಿದ್ರೆ ಲೈವ್ ಕಾಲ್ ಆಗುತ್ತದ, ನಾನು ಹೆಂಗ್ ನಿಮ್ಮ ಹತ್ರ ಮಾತಾಡಲಿ ಅಂತ ನಾನು ಆ ನಂಬರಿಗೆ ಫೋನ್ ಮಾಡ್ತಾನೆ ಇರ್ಲಿಲ್ಲ ಸರ್. ನಾನು ಸಾರಿ, ಏನಾಗ್ಬಿಡುತ್ತೆ ಈಗ ನಿಮ್ಗೆ ನಾನೇನು ಹೇಳ್ಬೇಕಂದ್ರೆ ನಿಮ್ ಸಮಸ್ಯೆ ನಂಗೆ ಸಂಪೂರ್ಣವಾಗಿ ಅರ್ಥ ಆಗ್ಬೇಕಲ್ವಾ? ಹೌದು ಸರ್. ಅಂಡ್ ನಾನ್ ನಂಬ್ತೀನಿ, ಈಗ ಅವರು ನೋವು ಕೊಟ್ಟು ಹೋಗಿದ್ದಾರೆ, ಓಕೆ ಫೈನ್, ಬಟ್ ಅವನ್ ಯಾರೋ ಅಯೋಗ್ಯನಿಗೋಸ್ಕರ ನಿನ್ ಪ್ರಾಣ ತಕ್ಕೊಳ್ಳೋದಿದೆಯಲ್ಲ, ಇದು ಬಹಳ ವಿಚಿತ್ರ ಅನ್ಸೋದು. ಅಂಡ್ ನನಗ್ ಗೊತ್ತು, ನನಗೊಂದು ನಂಬಿಕೆ ಇದೆ, ಆ ನೋವನ್ನ ನಾನು ಹೇಳ್ದಷ್ಟು ಇದೆಯಲ್ಲ ತಡ್ಕೊಳ್ಳೋದು. ಬಟ್ ಸ್ಟಿಲ್ ನೀನ್ ಇಷ್ಟೆಲ್ಲ ಕಷ್ಟಗಳು ನೋಡ್ಕೊಂಡ್ ಬಂದಿರೋ ಹುಡುಗಿ, ತಂದೆ ತಾಯಿನ ಕಾಲಕ್ರಮೇಣ ಒಬ್ಬೊಬ್ಬರನ್ನೇ ಕಳ್ಕೊಳ್ತಾ ಬಂದೆ, ಅಂಡ್ ಒಬ್ಬರನ್ನ ಯಾರನ್ನು ನಂಬಿ ಬಂದೆ, ಅವನ್ ನೋಡಿದ್ರೆ ಜೀವನದಲ್ಲಿ ಈಗ 5-6ನೇ ಸಾಲಿ ಬಿಟ್ಟು ಹೋಗ್ತಾ ಇರೋದು. ಬಹುಶಃ ಅವನ್ ಬಿಟ್ಟು ಹೋಗು ಅಂತ ನಿನ್ಗೆ ಹೊಸದಲ್ಲ, ಬಟ್ ಅದನ್ನೆಲ್ಲ ಸಹಿಸಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ನಾವಿಲ್ಲ ಅನ್ನೋದೇ ವಿಚಾರ. ಈಗ ಮಗು ಆಗಿದೆ, ಆಚೆ ಜಗತ್ತು ಏನ್ ತಿಳ್ಕೊಳ್ತಾ ಇದೆ, ಅಥವಾ ಆಚೆನವ್ರು ಉತ್ತರ ಕೊಡೋ ಕಷ್ಟ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನಾನೇನು ತಪ್ಪು ಮಾಡ್ದೆ, ನನ್ನ ಮಕ್ಳಿಗೆ ತಂದೆ ಇಲ್ದಂಗ್ ಮಾಡ್ದೆ ಅನ್ನೋದೇ ನೋವು ನನಗೆ ಬಹಳ ಕಾಡ್ತಿದೆ ಸರ್. ನೀನ್ ಮಾಡಿದ್ದಲ್ಲ ಅದು, ನೀನ್ ಯಾಕ ಹಾಗೆ ಅನ್ಕೊಳ್ತಾ ಇದೀಯ, ನೀನ್ ಮಾಡಿದ್ದ ಅದು? ನಿನ್ಗೆ ಅನ್ಸುತ್ತ ನಿಜವಾಗ್ಲು ನೀನೇ ಮಾಡಿದ್ದು ಅಂತ? ಹೌದು, ಅರ್ಥ ಮಾಡ್ಕೊಂಡಲೇ ಹೋಗ್ಬಿಟ್ಟ ಅನ್ನೋದೇ ಬಹಳ ನೋವು ಸರ್ ನನಗೆ. ದಯವಿಟ್ಟು ಸಾರಿ, ನೀವು ಆ ವಿಚಾರದಲ್ಲಿ ನೀವೆಲ್ಲ ಕಡೆನೂ ಸರಿ ಇದ್ದೀರಾ, ಬಟ್ ಒಂದು ನಾನು ಹೇಳ್ಬಿಡ್ತೀನಿ, ಅವ್ರು ಅಂದ್ಕೊಂಡಿದ್ದಾರೆ ನನ್ನ ಬಿಟ್ರೆ ಅವರಿಲ್ಲ. ಓಕೆ, ನಾನು ಆಡಿಸ್ದಂಗ ಅವ್ರು ಆಡ್ತಾರೆ, ಎಲ್ಲಿವರೆಗೂ ಅವನಲ್ಲಿ ಈ ಭಾವನೆ ಇರುತ್ತೆ ಅಲ್ಲಿವರೆಗೂ ನೀನು ಇದನ್ನ ಮತ್ತೆ ಅನುಭವಿಸ್ತಾನೆ ಇರಬೇಕು, ಇದು ನೀನು ಕಟ್ಟಿಟ್ಟ ಬುದ್ಧಿ. ಬಟ್ ಈಗ ನೀನು ಎಚ್ಚೆತ್ಕೊಳ್ಬೇಕು, ನಿನ್ನ ಕಣ್ಣೀರು ಅವನಿಗೆ ಅರ್ಥ ಆಗಲ್ಲ. ನಾನು ಅರ್ಥ ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ, ಯಾರು ಅರ್ಥ ಮಾಡ್ಕೊಳ್ಬೇಕು ಅವ್ರ ಅರ್ಥ ಮಾಡ್ಕೊಡ್ಬೇಕು. ನಿನ್ ಕಣ್ಣೀರು ಅರ್ಥ ಆಗಂಗಿದ್ರೆ ಶುರುವಿನಲ್ಲಿ ಎಚ್ಚೆತ್ಕೊಂಡ್ಬಿಡೋನು. ಅರ್ಥ ಆಯ್ತಲ್ಲ? ದಯವಿಟ್ಟು ನಾನು ಹೇಳುವಂತದ್ದು, ಓಕೆ ನಿಮ್ಗೊಂದು ಏನು ಟೈಲರಿಂಗ್ ಮಾಡ್ತೀನಿ ಅಂತೀರಾ, ಅಥವಾ ಓಕೆ ಭಗವಂತ 2 ಮಕ್ಕಳು ಕೊಟ್ಟಿದ್ದಾನೆ, ಇದು ದುರಾದೃಷ್ಟವಶಾತಿ ಈಗ ಅವನಿಗೆ ಬಂದೆ ಸರ್. ಇವಾಗ ಪಾಪವಾಗಿ 1.5 ತಿಂಗಳಾಯ್ತು ಸರ್ ಅಷ್ಟೇ. ನಾನು ಮುಂಚೆ ಕೆಲಸ ಮಾಡ್ತಿದ್ವಿ, ಓನರೇ ಫೋನ್ ಮಾಡಿದ್ರು ಸರ್, ಅವ್ರಿಗೆ ಪಾಪವಾಗಿರೋದು ಗೊತ್ತಿಲ್ಲ, ರಾಧಮ್ಮರೇ ಕೊರೋನಾ ಸ್ಟಾರ್ಟ್ ಆಗಿ ಎಲ್ಲ ಕೆಲಸ ಬಿಟ್ಟು ಹೋಗ್ತಿದ್ದಾರೆ, ಡ್ಯೂಟಿಗೆ ಬರಲಿ ಅಂತ ಫೋನ್ ಮಾಡಿದ್ರು ಸರ್. ಇಲ್ಲ ಅಂಕಲ್ ನನಗೆ ಪಾಪವಾಗಿದೆ, ನಾನು ಬರಂಗಿಲ್ಲ ಅಂತ ಹೇಳಿದ್ರೆ ಸರ್, ಅವತ್ತು ಫುಲ್ ನೈಟ್ ಎಲ್ಲ ನಿದ್ದೆನೆ ಮಾಡಲಿಲ್ಲ ಸರ್. ನಾನು ಅಯ್ಯೋ ನಾನು ಇವ್ರು ನಂಬಿ ಮತ್ತೊಂದು ಪಾಪ ಮಾಡ್ಕೊಂಡು ಅದ್ರ ಭವಿಷ್ಯನ ಹಾಳು ಮಾಡಿಬಿಟ್ಟೆ ನಾನು ಅಂತ ನನಗೆ ಬಹಳ ಬೇಜಾರಾಗ್ಬಿಡ್ತು ಸರ್. ಇಲ್ಲ ಹಾಗೇನಿಲ್ಲ, ನೀನು ಬಹುಶಃ ಅಷ್ಟೊಂದು ಏನ್ ಗೊತ್ತಾ, ಈ ಪ್ರಾಬ್ಲಮ್ ಆಗಿರೋದು ನೀನ್ ತುಂಬಾ ಯೋಚನೆ ಮಾಡಿ ದೂರಕ್ಕೆ ಯೋಚನೆ ಮಾಡ್ಬಿಟ್ಟಿದ್ಯ ಗೊತ್ತಿಲ್ಲ. ಆತ ಒಂದು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡೋದಾದ್ರೆ ಆತ ಬಹುಶಃ ಸರಿ ಹೋಗಬಹುದು, ಆ ನಂಬಿಕೆನೂ ಒಂದ್ ಕಡೆ ಇರ್ಲಿ,
ಹಾಗಂತ ನಾನು ಅವನ ಅಡಿಯಾಳಲ್ಲ. ಅವನ್ ಓಕೆ ಫೈನ್, ಒಂದು ಹೆಂಡತಿಯಾಗಿ ನಿನ್ಗೆ ಅದೊಂದು ಕರ್ತವ್ಯ, ನೀನು ಅದನ್ನು ನಿಭಾಯಿಸು. ಆದ್ರೆ ಹೆಂಡತಿ ಅನ್ನೋ ಒಂದು ಕಾರಣಕ್ಕೆ ನಿನ್ನ ನೆಮ್ಮದಿಯನ್ನ ಹಾಳು ಮಾಡುವಷ್ಟು ಸಲಿಗೆ ಅವ್ರಿಗೆ ಕೊಡಬಾರ್ದು. ಓಕೆ, ಒಂದ್ ತಪ್ಪಾಯ್ತು ಎಲ್ಲೋ ಒಂದ್ ಕಡೆ, ಬಹುಶಃ ಆ ಮೊದಲನೇ ಮಗು ಏನ ಪರಿಸ್ಥಿತಿ ಇತ್ತು ಅಲ್ಲಿಗೆ ಸರಿ ಹೋಗಿದ್ರೆ ಇಷ್ಟು ತೀವ್ರತೆ ತಗೊಳ್ತಿಲ್ಲ. ಬಟ್ ಈ ಚಿಕ್ಕ ಮಗು ಅಥವಾ ಈ ವ್ಯವಸ್ಥೆ ಅಥವಾ ಈ ಪರಿಸ್ಥಿತಿ ನೋಡಿದ್ರೆ ಅದ್ ನೋವು ಪಡುವಂತಹ ವಿಚಾರನೇ. ಇಲ್ಲಿ ನಾನು ನನ್ ನಿಮ್ದೆ ಅಷ್ಟೇ ಅಲ್ದಲ್ಲಿ ಇವು ಈ ಪಾಪ ಭವಿಷ್ಯ ಹಾಳು ಮಾಡ್ಬಿಟ್ನ ಅನ್ನೋದು ಯೋಚನೆ ನಿಮ್ದು. ಆ ಪಶ್ಚಾತ್ತಾಪ ದಯವಿಟ್ಟು ಪಡಬೇಡಿ, ಅದನ್ನು ಪಡಬೇಕಾಗಿರೋದು ಅವನು. ಅಂಡ್ ನೀವು ನಂಬಿ, ಇದು ನಾನು ಆತ ಅನುಭವಿಸ್ತಾನೆ, ನೀವು ಅದನ್ನ ತಡೆಯೋಕಾಗಲ್ಲ. ಸರ್, ನಾನು ಮುಸ್ಸಜ್ಜೆ ಮಾತಲ್ಲಿ ಒಂದೇ ಒಂದ್ ಮಾತು ಕೇಳಿದೆ ಸರ್ ನಿಮ್ದು, ಭವಿಷ್ಯ ಎಲ್ಲ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಯಾರ ಮನ್ಸಿಗನ್ನುತ್ತ ಅವ್ರಿಗೆ ಆಲ್ರೆಡಿ ಸಾವು ಹತ್ರ ಬರ್ತಿದೆ ಅಂತ ನೀವ್ ಒಂದ್ ಮಾತು ಹೇಳಿದ್ರಿ ಸರ್. ನಾನು ಅದೇ ಯೋಚನೆ ಮಾಡಿದೆ, ನಾನು ಎಷ್ಟೇ ಕರೆಕ್ಟ್ ಆಗಿ ಬಂದ್ರು ಒಬ್ರು ಫ್ರೆಂಡ್ ಆಗ್ಲಿ, ಇವಾಗ ಅಟ್ಲೀಸ್ಟ್ ನನ್ ಜೊತೆ ಬಟ್ಟೆ ಹೊಲಿಸ್ಕೊಳಕ್ ಬರ್ತಿದ್ ಫ್ರೆಂಡೇ ನನಗೆ ಮೋಸ ಮಾಡಿ ಇವತ್ ನಾನು ಈ ಪರಿಸ್ಥಿತಿ ಬರಕ್ ಕಾರಣ ಆಯ್ತು ಸರ್. ನನ್ ಫೋನ್ ಯಾವಾಗ್ಲೂ ನನಗೆ ಫೋನ್ ಎಲ್ಲ ಅಷ್ಟು ಗೊತ್ತಾಗ್ತಿರ್ಲಿಲ್ಲ, ಯಾವಾಗ್ಲೂ ಹಿಡ್ಕೊಂಡದು ಫೋನ್ ಹಿಂಗೆಲ್ಲ ಮಾಡೋರು ನನ್ನ ಜೊತೆ ಖುಷಿಯಾಗೇ ಇದ್ಲು ಸರಿ. ಅವಳೇ ನಂಬರ್ ತಗೊಂಡು ಹಿಂಗೆ ಕನೆಕ್ಟ್ ಆಗಿ ಅವಳ ಈ ವಿಷಯದಲ್ಲಿ ನಾನು ಬಿಟ್ಟೋಗಿದ್ದಾರೆ ಇವಾಗ ಅವರು. ನನಗೆ ಅದೇ ಬೇಜಾರು ಸರ್, ನಾನು ಅದಕ್ಕೆ ಅವ್ರು ಸರಿಲ್ಲ ಇವ್ರು ಸರಿಲ್ಲ ಸರ್ರಿಗೆ ಅಂದ್ರಲ್ಲ, ನಾನು ಎಲ್ಲ ನನ್ನ ಮಕ್ಕಳು ಬಿಟ್ಟು ನಾನು ಏನ್ ಆಗ್ಬಿಡ್ತೀನೋ, ನನ್ನ ಮಕ್ಕಳು ಬೇರೆಯವ್ರ ಕಾಲಡಿಗೆ ಬಿಡ್ಬಾರ್ದು ಸರ್, ನನಗೆ ಅಷ್ಟು ಧೈರ್ಯ ಬೇಕು. ಆ ಧೈರ್ಯ ದಯವಿಟ್ಟು ತಗೊಳ್ಳಿ, ಆ ಧೈರ್ಯ ನಿಮ್ಗಿದೆ, ದಯವಿಟ್ಟು ಕೇಳಿಸ್ಕೊಳ್ಳಿ, ನಿಮ್ಗೆ ಆ ಧೈರ್ಯ ಇದೆ. ಹಾಗಾಗಿನೇ ನೀವಿನ್ನೂ ನನ್ನ ಜೊತೆ ಮಾತಾಡ್ತಾ ಇದ್ದೀರಾ, ಇಲ್ಲಾಂದ್ರೆ ನೀವು ಯಾವತ್ತೂ ಹೆಣವಾಗ್ತಾ ಇದ್ರಿ. ನನಗೆ ಅದ್ರ ಬಗ್ಗೆ ಬಹಳ ನಂಬಿಕೆ ಇದೆ, ನಿಮ್ಮನ್ನು ಇವತ್ತಿನವರೆಗೂ ಕಾಪಾಡ್ಕೊಂಡು ಬಂದಿರೋದು ಯಾವುದೋ ಒಂದು ಉದ್ದೇಶದಿಂದ. ಏನ್ ಸಾಯೋದು ಅಷ್ಟು ಈಸಿನಾ? ನೀವು ಸಾಯ್ಬಿಡ್ಬೇಕು ಅಂದ್ರೆ ಸಾಯ್ತೀರಾ? ಆಗುತ್ತಾ? ಸಾಯ್ರಿ ಮತ್ತೆ. ನಿಮ್ಮ ಕಣ್ಣೀರು ಯೋಗ್ಯರಿಗೆ ಕೊಡಿ ಮೊದ್ಲು. ನೀವು ಮಾಡ್ಕೊಳ್ಳೋ ಚಿಕ್ಕ ಪುಟ್ಟ ತಪ್ಪುಗಳೇ ನಿಮ್ಮನ್ನು ಇತ್ತಿದ್ದಿಗೆ ತಂದಿರೋದು, ಯಾವ ದೇವರು ತಂದಿಲ್ಲ ನಿಮ್ಮ ನಿಲುಗೆ. ನಿಮ್ಗೆ ಇದ್ರ ಬಗ್ಗೆ ಒಂದು ಸ್ಪಷ್ಟತೆ ಇದೆ ಅಲ್ವಾ? ಇದು ಯಾರು ಮಾಡಿದ್? ದೇವ್ರು ಮಾಡಿದ್ದ ಇಲ್ಲ ನಿಮ್ ತಂದೆ ತಾಯಿ ಮಾಡಿದ್ದ? ಯಾರು ಮಾಡಿದ್ದಲ್ಲ, ನೀನ್ ಮಾಡ್ಕೊಂಡಿದ್ದು. ಇವತ್ತು ನಾವೆಲ್ಲ ಏನ್ ಅನುಭವಿಸ್ತಾ ಇದೀವಿ, ಇದಕ್ಕೆ ಒಳ್ಳೇದು ಕೆಟ್ಟದ್ದು ಏನಿರ್ಬೋದು, ಅದಕ್ಕೆ ನೀನೇ ಕಾರಣ. ಯಾವತ್ತೂ ಹಿಂದೆ ತೆಗೆದುಕೊಂಡಿರೋ ಒಂದು ನಿರ್ಧಾರ ಇವತ್ತು ನೀನೇ ಈ ಪರಿಸ್ಥಿತಿ ತಂದಿದೆ. ಅದಕ್ಕೆ ಸರ್ ನನ್ನ ಯೋಚನೆ, ಹಿಂದೆ ನಾನು ದೊಡ್ಡವ್ರ ಮಾತಿಗೆ ಬೆಲೆ ಕೊಟ್ಲಿಲ್ಲ, ಅಮ್ಮನೂ ಸಮೇತ ಬೇಡ ಅಂದ್ರು, ಆಲ್ರೆಡಿ ಲಗ್ನ ಪತ್ರಿಕೆ ಫಿಕ್ಸ್ ಆದ್ಮೇಲೆ ವಿಷಯ ಗೊತ್ತಾಗಿರೋದು ಅಮ್ಮ ಮರ್ಯಾದೆ ಪ್ರಶ್ನೆ, ಎಲ್ಲರೂ ಆಡ್ಕಂತಾರೆ, ಒಬ್ಳೆ ಗಂಡಸ್ತರ ಹೊರಗೆಲ್ಲ ಓಡಾಡಿ ದುಡಿತಾ ಇದ್ಲು, ಇವಾಗ ಈ ತರ ಮದ್ವೆ ಕ್ಯಾನ್ಸಲ್ ಆದ್ರೆ ನನ್ನ ಏನಂತ ನೋಡುತ್ತೆ ಅಂತ ಒಂದೇ ಒಂದ್ ಕಾರಣಕ್ಕೆ ವಿಷಯ ಗೊತ್ತಿದ್ರು ಮದ್ವೆ ಆಗ್ಬಿಟ್ಟೆ ಸರ್. ಇವಾಗ ನನ್ನ ಡಿಸಿಷನ್ ಏನು ಅಂದ್ರೆ, ನನ್ಗೆ ಮೂರ ತೋಟ ಮಾಡೋದು ಅಟ್ಲೀಸ್ಟ್ ನಾನು ಎರಡೋ ತೋಟ ಮಾಡ್ತೀನಿ ಸರ್, ಅವ್ನ್ ದುಡ್ಕ ಬಂದು ದುಡ್ಡು ಕೊಡ್ತಾರೆ ಅನ್ನೋದಕ್ಕೋಸ್ಕರ ನಾನು ಎಲ್ಲದನ್ನು ಸಹಿಸ್ಕೊಂಡು ಜೀವನ ಮಾಡಬಾರ್ದು ಅನ್ನೋದು ನನ್ನ ನಿರ್ಧಾರ. ನಿಮ್ಮಲ್ಲಿ ಏನೇ ನೋವು ಇರ್ಬೋದು, ಏನೇ ಅಳು ಇರ್ಬೋದು, ಆ ದೇವ್ರ ಮಕ್ಕಳು ನೀವು. ನೀವು ನೀವು ಏನೋ ಖುಷಿಗೆ ಬಂದಿಲ್ಲ ನನ್ನ ಹತ್ರ, ಏನೋ ನೋವು ಹೇಳ್ಕೊಂಡು ಬಂದಿದ್ದೀರಾ. ನನಗೆ ಅದೊಂದು ಪ್ರೀತಿ ಇದೆ, ಬಟ್ ನಾನು ಹೇಳುವಂಥದ್ದು ನಿಮ್ಮ ಕಣ್ಣಿಗೆ ಅವ್ರು ಯೋಗ್ಯರಲ್ಲ. ಅಂಡ್ ಒಂದು ಇಡೀ ಬದುಕನ್ನು ಯಾರನ್ನು ಬದಲಾಯಿಸೋದಿಕ್ಕೆ ನೀನು ಕಳೆದು ಬಿಟ್ರೆ ನೀನು ಅನುಭವಿಸಿದ್ದೇನು? ತುಂಬಾ ಪ್ರಯತ್ನ ಪಟ್ಟೆ ಸರ್, ಈ ಪಾಪ ಆದ್ಮೇಲೆ ಬದ್ಲಾಗ್ತಾರೇನೋ, ಏ ನೀನ್ ಆ ಬಟ್ಟೆ ಹಾಕಬ್ಬಳ ಈ ಅವ್ರ ಹೆಂಗ್ ಹೇಳ್ತಾರೆ ಅಂಕೆ ಇದ್ದೆ ಸರ್ ನಾನು, ಹಿಂಗಾದ್ರೆ ಬದ್ಲಾಗ್ತಾರೇನೋ, ಏ ಸ್ಕ್ರೀನ್ ಟಚ್ ಮೊಬೈಲ್ ಬಿಟ್ಬಿಡ ನೀನು, ಆಯ್ತು ಹಂಗಾದ್ರೆ ಬದ್ಲ. ಕೊನೆಗೆ ಮೊಬೈಲ್ ಚೂರ್ ಚೂರಾಗ ಓಡ್ದಾಕಿದ್ರು ಸರ್, ನಾನ್ ಕಷ್ಟಪಟ್ಟು ದುಡ್ದಿರೋ ಮೊಬೈಲ್ ದುಡ್ಡಲ್ಲಿ ಈಗ ಮೊಬೈಲ್ ತಗೊಂಡಿರೋದು. ಇರ್ಲಿ, ಈಗ ನಾನು ಅದ್ರ ಬಗ್ಗೆ ಬಹಳ ಮಾತಾಡಕ್ ಹೋಗಲ್ಲ, ಬಟ್ ನಿನ್ನ ಕಣ್ಣಲ್ಲಿ ನಾನು ನೀರ್ ನೋಡೋಕೆ ಇಷ್ಟಪಡಲ್ಲ. ಯಾಕಂದ್ರೆ ಒಂದಮ್ಮ, ನಾನು ಆಕ್ಚುಲಿ ಈ ಎರಡು ವಾರದಲ್ಲಿ ಈ ತರದ್ದು ಕನಿಷ್ಠ 18 ನೋಡಿದೆ. ಇವತ್ತಿಗೆ ನಂಗೆ ನೆನಪಿದೆ 18 ಜನ ಬರೀ ಇದೇ ತರ. ಅಫ್ಕೋರ್ಸ್ ಇಲ್ಲಿ ಬರೋರೆಲ್ಲರೂ ಕೂಡ ಯಾವತ್ತೋ ಒಂದ್ ದಿವಸ ತೆಗೆದುಕೊಂಡ ಆ ಕೆಟ್ಟ ನಿರ್ಧಾರದಿಂದಲೇ ಆ ಪರಿಸ್ಥಿತಿಗೆ ಬಂದಿದ್ದಾರೆ. ಬಟ್ ಎಸ್ಪೆಷಲಿ ಈ ಮದುವೆ ವಿಚಾರದಲ್ಲಿ ಯಾರನ್ನು ನಂಬ್ಕೊಂಡು ಬಂದಿದ್ದಾರೆ, ಏನ್ ಅಂದ್ಕೊಂಡು ಬಂದ್ರು ಆತ ಅದಲ್ಲ ಅಂತ ಗೊತ್ತಾದಾಗ, ಅಥವಾ ಆ ತರ ಇಲ್ಲ ಅಂತ ಗೊತ್ತಾದಾಗ, ಅಂಡ್ ನಂಬಿಸಿ ಇನ್ನೊಬ್ರು ಮನೆಯ ಹೆಣ್ಮಕ್ಳನ್ನ ಬೀದಿ ತರೋದಿದೆಯಲ್ಲ. ಅಂಡ್ ನೀವೇ ಹೇಳ್ತಾ ಇದ್ರ ನಾನು ದೊಡ್ಡವ್ರ ಮಾತು ಕೇಳಿದ್ರೆ ಅಥವಾ ನಾನು ಒಳ್ಳೆ ರೀತಿಯಲ್ಲಿ ವಿಚಾರದಲ್ಲಿ ನಿಜವಾಗ್ಲೂ ತಪ್ಪು ಸರ್, ನಾನು ಹೇಳಿದೀನಿ ಸರ್, ನಾನು ಪಶ್ಚಾತ್ತಾಪ ಪಡೋದ್ರಲ್ಲಿ ತಪ್ಪಿಲ್ಲ, ಅವ್ರನ್ನು ಕೂರಿಸ್ಕೊಂಡು ಹೇಳಿದೀನಿ ಸರ್. ಬೇರೆಯವ್ರ ಲೈಫ್ ಅಲ್ಲಿ ಆಟ ಆಡ್ತೀಯಲ್ಲ, ಅವ್ರಿಗೆ ಹೇಳ್ತಿರಲ್ಲ, ಅವ್ರಿಗೆ ಅವ್ರ ಹೆಂಡತಿ ಬಗ್ಗೆ ಪ್ರೀತಿರಲ್ವಾ, ಮಕ್ಕಳಿರಲ್ವಾ, ಅಟ್ಲೀಸ್ಟ್ ನನ್ನ ಯಾರಾದ್ರೂ ಫೋನ್ ಮಾಡಿ ಮಾತಾಡ್ಸಿದ್ರೆ ನನ್ ಜೊತೆ ಯಾರಾದ್ರೂ ಒಂದ್ ಚೆನ್ನಾಗಿದ್ರೆ ನೀನ್ ಸುಮ್ನೆ ಇರ್ತೀಯ, ಯಾಕೆ ಹಿಂಗೆಲ್ಲ ಮಾಡ್ತೀಯ, ಗೊತ್ತಾಗಲ್ವಾ ನಿನಗೆ, ನನ್ನ ಫ್ರೆಂಡ್ ಜೊತೆ ಹಿಂಗೆಲ್ಲ ಆಟ ಆಡ್ಬಿಟ್ಟು ನನ್ನ ಲೈಫ್
ಲೈಫೇ ಹಾಳು ಮಾಡ್ಬಿಟ್ಟಲ್ಲಪ್ಪ, ನನಗೆ ನಿನ್ ಸಹವಾಸ ಬೇಡ, ನಿನ್ ಕಾಲಿಗೆ ಬಿದ್ದ್ಬಿಡ್ತೀನಿ ಅಂತೆಲ್ಲ ಹೋಗ್ಬಿಡು ಕಣ್ಣಿ ಮರೆ, ನಾವ್ ಹೆಂಗೋ ಬದುಕತ್ತೀವಿ ಅನ್ನೋ ತನಕನು ಮಾತಾಡಿದೆ ಸರ್ ನನಗೆ. ಇವಾಗ ಫೋನ್ ಮಾಡಿದ್ರು ನಾನು ರಿಸೀವ್ ಮಾಡ್ತಾ ಇಲ್ಲ ಸರ್. ನಾನು ದಯವಿಟ್ಟು ನಾನು ಕಡೆಯದಾಗಿ ಆಧ್ಯಾತ್ಮದ ರೀತಿಯಲ್ಲಿ ಒಂದೆರಡು ಮಾತು ಹೇಳ್ತೀನಿ, ತಿಳಿಸ್ಕೊಳ್ಳಿ. ಇವತ್ತು ನೀವೇನ್ ನೋವಲ್ಲಿದ್ದೀರಾ, ಇದೆಲ್ಲೋ ಕೊಂಚ ಓಕೆ, ನಿಮ್ದೆಲ್ಲೋ ಒಂದ್ ರೀತಿ ತಪ್ಪು ನಿರ್ಧಾರ, ಬಟ್ ಸ್ಟಿಲ್ ಉಳಿದೆಲ್ಲ ವಿಷಯದಲ್ಲೂ ನೀವು ಸರಿ ಇದ್ದೀರಾ, ನೀವು ಒಳ್ಳೆ ದಾರಿಯಲ್ಲೇ ಇದ್ದೀರಾ. ನೀವ್ ಯಾವ ಕೆಟ್ಟ ಮಾರ್ಗದಲ್ಲೂ ಬೇರೆಯವ್ರ ಹಿಂದೆ ಹೋಗಿಲ್ಲ, ನಿಮ್ಮ ಬದುಕ ನೀವು ಹಾಳು ಮಾಡ್ಕೊಂಡಿಲ್ಲ, ಒಂದಿಲ್ಲೋ ಒಂದ್ ಕಡೆ ಮಾತು ಕೇಳಿಲ್ಲ ಅನ್ನೋದು ಒಂದು ಬಿಟ್ರೆ, ಒಂದು ಹೆಂಡತಿಯಾಗಿ ನಿನ್ನ ಕರ್ತವ್ಯವನ್ನು ನೀನು ಸರಿಯಾಗಿ ನಿಭಾಯಿಸಿದೀಯ. ಅಂಡ್ ನೀನ್ ಧರ್ಮದಲ್ಲಿ ಇರಬೇಕಾದ್ರೆ ಧರ್ಮದಲ್ಲಿ ನೀನಲ್ಲ, ನಿನ್ ಫ್ರೆಂಡ್ ಆಗ್ಲಿ ನಿನ್ ಸುತ್ತಮುತ್ತ ಯಾರನ್ನೇ ನೋಡು, ಒಳ್ಳೆಯವರಾಗಿದ್ದಾಗ ಅವ್ರಿಗೆ ಕಷ್ಟಗಳು ಜಾಸ್ತಿ, ಅವ್ರ ಅದನ್ನೇನು ಅನುಭವಿಸ್ಲೇಬೇಕು. ಅಂಡ್ ಅಂತಿಮವಾಗಿ ಅವರನ್ನು ಭಗವಂತ ತೆಗೆದುಕೊಂಡು ಹೋಗೋ ದಾರಿಯೇ ಬೇರೆ. ಆದ್ರೆ ಈ ಕ್ಷಣಿಕ ಸುಖಕ್ಕೋಸ್ಕರ, ಒಂದು ದೇಹದ ಸುಖಕ್ಕೋ, ಒಂದು ಹಣದ ಸುಖಕ್ಕೋ, ಒಬ್ರು ವಿಡಿಯೋದಲ್ಲಿ ನೀವ್ ಅದನ್ನ ಹೇಳಿದ್ರೆ ನಾನು ಕೇಳಿಸ್ಕೊಂಡೆ ಸರ್. ಅವರು ಕೂಡ ಇಬ್ರು ಮಕ್ಕಳಿರೋ ಅಂತಾರೆ ಲೈವ್ ಅಲ್ಲಿ ಮಾತಾಡಿದ್ರೆ ಸರ್, ಅವ್ರು ಈನ ಇವಾಗ ಸಾಯ್ತಾರಮ್ಮ, ನೀನ್ ಚಿಂತೆ ಮಾಡ್ಬೇಡ, ನೀನ್ ಎಷ್ಟು ಅಂತ ಬದಲಾಯಿಸೋ ಪ್ರಯತ್ನ ಮಾಡ್ತೀಯ ಅಂತ ಹೇಳಿದ್ರೆ ಸರ್, ನನಗೆ ಅವಾಗ ತುಂಬಾ ಖುಷಿ ಆಯ್ತು ಸರ್. ನಾನು ಅವಾಗ ಅನ್ಕಂಡೆ ನಿಜವಾಗ್ಲು ನಾನು ನಂಬಿರೋ ದೇವ್ರೇ ಈ ಸೋನು ಸರ್ ನನಗೆ ಪರಿಚಯ ಮಾಡ್ಸಿರೋದು, ಅವ್ರ ವಿಡಿಯೋ ನನಗೆ ತಲುಪುವಾಗ ಮಾಡಿದ್ರು. ಇಷ್ಟು ದಿವಸ ಮೊಬೈಲ್ ಹಿಡಿದೀನಿ, ಅವ್ರ ಒಂದು ವಿಡಿಯೋ ನಾನು ನೋಡಿರ್ಲಿಲ್ಲ ಅಂತ ನಾನು ತುಂಬಾ ಖುಷಿ ಪಟ್ಟೆ ಸರ್. ನಿನ್ ಕಣ್ಣೀರ ನಾನು ಒಂದ್ ಅವರ್ ತಡ್ಕೊಳ್ತೀನಿ, ತೊಂದ್ರೆ ಇಲ್ಲ. ಬಟ್ ನಾನು ಹೇಳುವಂತದ್ದು, ಯಾರಿಗೂ ನೀನ್ ಆಗ್ತಿದ್ಯಲ್ಲ, ಅದು ಯೋಗ್ಯರಿಗಲ್ಲ. ಅದು ನೀನ್ ಯಾರಿಗೂ ಸೋನುಗ್ ಆಗ್ತಾ ಇಲ್ಲ, ನೀನ್ ಯಾರು ನಿಮ್ ತಾಯಿಗ ಆಗ್ತಾ ಇಲ್ಲ, ನಿಮ್ ತಂದೆಗ ಆಗ್ತಾ ಇಲ್ಲ. ಓಕೆ, ಅದು ಒಂದು ಪೆಟ್ಟು. ಯಾಕಂದ್ರೆ ನೀನ್ ದುಡ್ದಿರೋ ಹಣವನ್ನು ಒಂದ್ ಪಕ್ಷ ಎತ್ಕೊಂಡು ಹೋಗ್ಬಿಟ್ಟಿದ್ರೆ ಎರಡು ದಿನ ಹತ್ಬಿಟ್ಟು ಸುಮ್ಮನೆ ಆಗ್ತಿದೆ. ಇದು ಭಾವನೆ ವಿಚಾರ, ಮನ್ಸಿನ ವಿಚಾರ ಇದು. ಹೌದು ಸರ್, ಅಷ್ಟು ಬೇಗ ಮರೆಯೋಕ್ ಆಗಲ್ಲ. ಇವತ್ತು ಹೇಳ್ತಿದ್ದೀನಲ್ಲ ಸರ್, ಸಂಘದಲ್ಲ ಸಾಲ ತಗೊಂಡು ನಮಗೆ ಮೋಸ ಮಾಡೋಗಿದ್ರೆ ನಾನು ದುಡ್ಡಿನ ಬಗ್ಗೆ ಯೋಚನೆ ಇಲ್ಲ, ಈ ತರ ತಂದೆ ಇಲ್ಲ ತಾಯಿ ಇಲ್ಲ ಇಂತ ಕಷ್ಟದ ಟೈಮ್ ಅಲ್ಲಿ ಬಿಟ್ಟೋದ್ರು ಅನ್ನೋದನ್ನೇ ನನಗೆ ಯೋಚನೆ ಸರ್. ಇರ್ಲಿ, ಈಗ ಒಂದು ಏನೋ ಇದನ್ನೇ ಕೊರಗ್ತಾ 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 ನೀವು ಒಂದು ಅರ್ಥ ಮಾಡ್ಕೊ, ದೇಹಕ್ಕೆ ಅನಾರೋಗ್ಯ ಬರೋದಿಕ್ಕೆ ಏನು ಜ್ವರನೇ ಬರಬೇಕಾಗಿಲ್ಲ. ನಿನ್ನಲ್ಲಿ ಸ್ವಲ್ಪ ನಿಶಕ್ತಿ ಆಯ್ತು ಅಥವಾ ಈ ತರ ಏನೋ ಆಯ್ತು ಅಂದ್ರೆ ನೀನ್ ಆಸೆ ಇಡಿದ್ರೆ ಇದು ಇದಕ್ಕಿಂತ ನರಕ ಆಗ್ಬಿಡುತ್ತೆ ನಿನ್ ಬದುಕು. ಅರ್ಥ ಮಾಡ್ಕೊ, ಈಗ ಆಚೆ ಇರೋ ಪರಿಸ್ಥಿತಿ ನೀನೇನೋ ಆಗಿ ಅಡ್ಮಿಟ್ ಆದ ಏನೋ ಆಯ್ತು ಅನ್ಕೋ, ನೀ ಪರಿಸ್ಥಿತಿ ಕೈ ಮೀರಿ ಹೋಗಿ ನೀನ್ ಇದಕ್ಕೆ ಮೀರಿದ ನರಕವನ್ನ ನೋಡ್ಬೇಕಾಗುತ್ತೆ. ಓಕೆ, ಅಂತ ಸ್ಥಿತಿಗೆ ಬರಬೇಡ, ಧೈರ್ಯ ತಗೋ. ಯಾರು ಬಂದು ಧೈರ್ಯ ಕೊಡ್ಬೇಕಾಗಿಲ್ಲ, ಯಾರು ಬಂದಿನ ಉದ್ಧಾರ ಮಾಡ್ಬೇಕಾಗಿಲ್ಲ. ಇವತ್ತಿನವರೆಗೂ ನೀನೇ ದುಡ್ದಿದೀಯ, ನೀನೇ ಬದುಕಿದೀಯ. ಅವನ್ನ ಒಬ್ಬ ಗಂಡ ಅಂತ ಜೊತೆಲಿದ್ದ ಒಂದು ಸತ್ತ ಹೆಣ ಅಷ್ಟೇ ಅದು. ಇಲ್ಲಿವರೆಗೂ ನೀನೇ ದುಡ್ಕೊಂಡ್ರದು. ಓಕೆ, ನಿನ್ನ ಒಳ್ಳೆತನ ಇನ್ನು ಬಯಸ್ತಾ ಇದೀಯ, ಬೇರೆ ಯಾರು ಆಗಿದ್ರೆ ಹೋಗಲೋ ಅಂದ್ಬಿಟ್ಟು ಹೋಗ್ತಾ ಇರೋರು. ನಿನ್ನ ಒಳ್ಳೆತನ ಯಾವತ್ತು ನಿನ್ನ ಬದುಕನ್ನು ಉದ್ಧಾರ ಮಾಡ್ಬೇಕು ಹೊರತು ಈ ಸ್ಥಿತಿಗೆ ತಂದಿಡಬಾರ್ದು. ಅಂಡ್ ಇಷ್ಟಾದ್ಮೇಲೂ ನನ್ನ ಒಳ್ಳೆತನ ಸರ್ ನಾನು ಅವ್ರಿಗೋಸ್ಕರ ಅಳ್ತೀನಿ ಅಂದ್ರೆ ಅದು ನನ್ಗೆ ಒಳ್ಳೆತನ ಅನ್ಸಲ್ಲಮ್ಮ. ಬೇರೆ ಯಾವನಿಗೋಸ್ಕರ ನೀನ್ ಹತ್ಕೊಂಡು ನಿನ್ ಜೀವನ ಹಾಳು ಮಾಡ್ಕೊಂಡು ಅದು ಒಳ್ಳೆತನ ಅಲ್ವೇ ಅಲ್ಲ. ಅರ್ಥ ಆಯ್ತಾ? ನಿನ್ನ ಒಳ್ಳೆತನ ನಿನ್ನ ನೀನ್ ಸಮಾಧಾನ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊ. ನಿನ್ನ ಒಳ್ಳೆತನ ನಿನ್ನ ಬದುಕನ್ನ ಯಾರು ಇಲ್ಲಿದ್ರು ಕಟ್ಕೊಳ್ತೀನಿ ಅನ್ನೋ ಛಲಕ್ಕೆ ಉಪಯೋಗಿಸ್ಕೊ. ನಿನ್ನ ಒಳ್ಳೆತನ ನಿನ್ನ ಮಕ್ಳಿಗೆ ಉಪಯೋಗಿಸ್ಕೊ. ಈಗ ಈ ಸಮಯದಲ್ಲಿ ಕೆಳಗಡೆ ಬಿದ್ದಿದೆಯಾ, ಊರವ್ರು ಒಂದು ಮಾತು ಹೇಳ್ತಾರೆ, ಗೊತ್ತಿರೋರು ಏನೋ ಒಂದು ಅದು ಬಾಯಿಗೆ ಬಂದಂಗೆ ಒಂದೊಂದು ಮಾತಾಡ್ತಾರೆ. ಬಹಳ ಮುಖ್ಯವಾಗಿ ನಿನ್ನ ಗಂಡನಿಗಿಂತ ಇವರಿಗೆ ನಿನಗೆ ಬಹಳ ದೊಡ್ಡ ಶತ್ರುಗಳು. ಒಂದು ಅದು ಮುಗಿದ ಅಧ್ಯಾಯ, ಗಂಡ ಬರ್ತಾನೋ ಬರಲ್ವ ಅದು ಬಂದ್ರು ಒಂದ್ ಸತಿ ಹೆಣ ತರ ಬದುಕಬೇಕಾಗುತ್ತೆ ಅಷ್ಟೇ. ಆಯ್ತಾ? ಈಗ ನಿನಗಿರೋದು ಬಹಳ ಪ್ರಮುಖವಾದ ವಿಷಯ, ಈಗ ಯಾರು ನಮ್ಮವರೇ ಒಂದು ಒಂಥರ ಏನೋ ಮಾತಾಡ್ಬಿಟ್ರು, ಏ ಗಂಡನ ಏನ್ ಮಾಡುವ ಚಲೋ ಅದ್ ಸಾವಿರ ತರ ಏನೋ ಹೇಳ್ತಾರೆ ಅನ್ಕೊಳ್ಳ. ಈಗ ನೀನು ಈ ವಿಚಾರ ಕಿವಿಗೆ ಬಿದ್ರೂ ಸಹ ಸೈಲೆಂಟ್ ಆಗಿರ್ಬೇಕು, ಅದ್ ನಿನಗ್ ಅರ್ಥನೇ ಆಗಿಲ್ಲ ಅನ್ನೋ ತರ ಇರಬೇಕು. ಆ ಚಿಕ್ಕ ಪುಟ್ಟಿಗೆ ಯಾರು ನಿನ್ ಕಿವಿ ಕೊಡ್ತಾ ಹೋದ್ರೆ ಚಾನ್ಸೇ ಇಲ್ಲ. ನಾವು ಬಿದ್ದಿರೋರ್ನ ನೀವು ಬಿದ್ದಿದ್ ತಪ್ಪು ಅಂತ ಹೇಳಲ್ಲ, ಬಟ್ ಬಿದ್ದ ಆದ್ಮೇಲೆ ಎದ್ದೇಳದಲ್ಲಿ ನೀನು ಬಿದ್ದಿರ ದೊಡ್ಡ ನೋವಲ್ಲ, ಬಟ್ ಬಿದ್ದ ಆದ್ಮೇಲೆ ಜನ ಆಡ್ಕೊಳ್ತಾರೆ ಅನ್ನೋದೇ ನಿನ್ ದೊಡ್ಡ ನೋವಾಗ್ಬಿಟ್ಟು ಎದ್ದೊಳಕ್ ಸಾಧ್ಯನೇ ಇಲ್ಲ. ಸೊ ರಾಧವರು ತುಂಬಾ ಸ್ಟ್ರಾಂಗ್ ಇದ್ದಾರೆ, ಆಕೆ ಇದಕ್ಕಿಂತ ಕಷ್ಟಗಳು ನೋಡ್ ಬಂದಿರೋಳು, ಯಾವುದೂ ಅಲ್ಲ. ಬಟ್ ಸ್ಟಿಲ್ ಆ ಗಂಡ ಅಥವಾ ನಾನೇ ಮಾಡಿದೆಲ್ಲೋ ಒಂದ್ ತಪ್ಪು ನಿರ್ಧಾರ ಅನುಭವಿಸ್ಲೇಬೇಕು, ಅದು ನಿಮ್ಗೆ ಕಾಡ್ತಾ ಇದೆ ಅಷ್ಟೇ. ಹೌದು ಸರ್, ನಾನು ಇಲ್ಲಿ ಒಬ್ಬಳೇ ತಮಿಳ್ನಾಡಲ್ಲಿ ಓಂ ಶಕ್ತಿ ಅಂತ ದೇವರಿದ್ದಲ್ರಿ ಸರ್, ಆ ದೇವ್ರಿಗೆ 2 ವರ್ಷ ಮಾಲೆ ಹಾಕಿದ್ದೆ ಸರ್ ಅಷ್ಟೇ ಮದ್ವೆಗಿನ ಮುಂಚೆ. ಇವತ್ತಿಗೂ ನನಗೆ ಎಷ್ಟೇ ಕಷ್ಟ ಬಂದ್ರು ಇನ್ನೂ ಕಷ್ಟ ಕೊಡಮ್ಮ, ನಿನ್ ನನ್ ಕಣ್ಣಿ ಕಾಣವರೆಗೂ ನಾನು ಅನ್ಭವಿಸ್ತೀನಿ ಅಂತ ಆ ದೇವ್ರನ್ನ ನಂಬಿದೀನಿ ಸರ್ ನಾನು.
ದೇವ್ರನ್ನ ನಂಬಿ ಇವತ್ತು ನಿಜವಾಗ್ಲು ನಾನು ಮದ್ವೆ ಆದಾಗ ಹಂಗ ಅನ್ಕೊಂಡೆ ಸರ್, ದೇವ್ರು ಮನುಷ್ಯನ ಬದಲಾಯಿಸಕ್ ಆಗಲ್ಲ, ಇವ್ರ ಈ ತರ ತಪ್ಪು ಮಾಡ್ತಿದಾರೆ, ದೇವ್ರು ಬದಲಾಯಿಸೇ ಬದಲಾಯಿಸ್ತಾರೆ, ನಂಬಿರೋ ದೇವ್ರು ಅನ್ಕೊಂಡು